ವಾಗಿ ತೋರಿಸುತ್ತಿರುವುದರಿಂದ ಇವುಗಳನ್ನು ಮಾಯೆಗಳು ಎಂದು ಕರೆದಿದೆ. ಈ ಇಂದ್ರಿಯಗಳು ಇಷ್ಟೆಂಬ ಲೆಕ್ಕವಿಲ್ಲ. ಇಲ್ಲಿರುವ ಪ್ರಾಣ ನಿಕಾಯಗಳೆಷ್ಟು? 84 ಲಕ್ಷ ಜೀವರಾಶಿಗಳಿರುವವೆಂದು ಪುರಾಣಗಳು ಹೇಳುತ್ತಿವೆ. ಒಂದೊಂದು ಜೀವರಾಶಿಯಲ್ಲಿ ಎಷ್ಟು ಪ್ರಾಣಿಗಳು ಇವೆಯೋ ಲೆಕ್ಕವನ್ನು ಹಾಕಬಲ್ಲವರು ಯಾರು? ಬೇರೆ ಬೇರೆಯ ಪ್ರಾಣಿಗಳಿಗೆ ಬೇರೆ ಬೇರೆಯ ಶಕ್ತಿಯ ಇಂದ್ರಿಯಗಳಿವೆ. ಮನುಷ್ಯನಲ್ಲಿ ಇಂದ್ರಿಯ ಪಾಠವೂ ಇದೆ. ಇಂದ್ರಿಯಗಳಿಂದ ನೋಡಿದ್ದನ್ನು ಪರಿಶೀಲಿಸುವ ಶಕ್ತಿಯೂ ಇದೆ. ಇಂದ್ರಿಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಂಬ 5 ಬಗೆಯಲ್ಲಿ ವಿಷಯಗಳನ್ನು ತೋರಿಸುತ್ತಿವೆ. ಆದರೆ ಎಲ್ಲರಿಗೂ ಈ ವಿಷಯಗಳು ಒಂದೇ ಬಗೆಯಲ್ಲಿ ಕಾಣುತ್ತಿಲ್ಲ. ಸಾಮಾನ್ಯ ಜನರಿಗೆ ಕೂಡ ಈ ಜಗತ್ತು ಒಂದೇ ರೂಪದಿಂದ ಕಾಣುತ್ತಿಲ್ಲ. ಅವರವರ ತಿಳುವಳಿಕೆಯ ಅಂತಸ್ತಿಗೆ ತಕ್ಕಂತೆ, ಅವರವರ ಭಾವನೆಗೆ ತಕ್ಕಂತೆ ಒಂದೇ ಪದಾರ್ಥವು ಬೇರೆ ಬೇರೆಯಾಗಿ ಕಾಣುತ್ತಿರುತ್ತದೆ. ಇನ್ನು ವಿಜ್ಞಾನ ಶಾಸ್ತ್ರಜ್ಞರ ದೃಷ್ಟಿಗೆ ಕಾಣುವ ಜಗತ್ತು ಸಾಮಾನ್ಯರಿಗೆ ಕಾಣಿಸುವುದೇ ಇಲ್ಲ. ವಿಜ್ಞಾನ ಶಾಸ್ತ್ರಜ್ಞರಲ್ಲಿಯೂ ಶಕ್ತಿ ಶಾಸ್ತ್ರಜ್ಞನು ನೋಡುವ ಜಗತ್ತಿನ ಭಾಗವೇ ಬೇರೆ. ವಸ್ತು ರಚನಾ ಶಾಸ್ತ್ರಜ್ಞನು ಕಾಣುವ ಜಗದ್ಭಾವವೇ ಬೇರೆ. ಹೀಗೆ ತಿಳುವಳಿಕೆಯ ಭೂಮಿಕೆಯನ್ನು ನೋಡುವ ಆತನ ಭಾವನೆಯ ಪ್ರಭೇದವನ್ನು ಲೆಕ್ಕಕ್ಕೆ ತೆಗೆದುಕೊಂಡರೆ ಇರುವ ಒಂದೇ ವಸ್ತು ಎಷ್ಟು ನಾನಾ ರೂಪದಿಂದ ಕಾಣುವುದಕ್ಕೆ ಅವಕಾಶವಿದೆ? ಇಂಥ ವಿಚಿತ್ರ ಜಗತ್ತನ್ನು ನಿಮಿಷಮ್ಮ ಇಲ್ಲಿ ಮಧ್ಯದಲ್ಲಿ ಎಲ್ಲರಿಗೂ ಈ ವಿಷಯಗಳು ಒಂದೇ ಬಗೆಯಾಗಿ ಕಾಣುತ್ತಿಲ್ಲ ಅಂದ್ರು. ಒಂದೇ ಬಗೆಯಾಗಿ ಕಾಣುತ್ತಿಲ್ಲ ಅಂತ ಯಾಕೆ ಬರೆದ್ರು ಅಂದ್ರೆ, ಜಗತ್ತು ಒಂದೇ ರೂಪದಿಂದಲೂ ಸಾಮಾನ್ಯ ಜನರು ಇಟ್ಕೊಂಡ್ರು ಆಗಲ್ಲ, ಒಂದೇ ತರ ಅನ್ಕೊಳ್ಳಲ್ಲ. ಅವರವರ ಮನಸ್ಸಿನ ಭಾವ, ಅವರವರ ಆ ಕಾಲದ ಉತ್ಸಾಹ, ಕೆಲವರಿಗೆ ಅಯ್ಯೋ ಮಂಕು, ಕೆಲವರಿಗೆ ಉತ್ಸಾಹ, ಕೆಲವರಿಗೆ ಸುಂದರ, ಕೆಲವರಿಗೆ ಭಯ, ಈ ರೀತಿಯಾಗಿ ಕಾಣುತ್ತೆ. ಇಲ್ಲಿ ಈ ವಾಕ್ಯ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಅವರವರ ತಿಳುವಳಿಕೆಯ ಅಂತಸ್ತಿಗೆ ತಕ್ಕಂತೆ, ಅವರವರ ಭಾವನೆಗೆ ತಕ್ಕಂತೆ ಒಂದೇ ಪದಾರ್ಥವು ಬೇರೆ ಬೇರೆಯಾಗಿ ಕಾಣುತ್ತಿರುತ್ತದೆ. ಒಬ್ಬೊಬ್ರು ಒಂದೊಂದರ ತಿಳ್ಕೊತಾ ಇರ್ತಾರೆ, ಒಂದೊಂದರ ಭಾವನೆ ಮಾಡ್ತಾನೆ ಇರ್ತಾರೆ. ಬರ್ರಿ, ಸುಸ್ತಾ ಇದೆ, ಒಂಚೂರು ಕುಡ್ಕೊ ಬರ್ತೀನಿ, ಇಟ್ಕೊಳ್ಳಿ, ಒಂಚೂರು ಕಾಪಿ ಕುಡ್ಕೊಂಡ್ಬಿಡಿ, ಕಾಪಿ ಕಾಪಿ ಓದಿದ್ರು ಅವರು, ಓದಿದ್ಮೇಲೆ ವಿವರಣೆ ಕೊಡ್ತಾ ಇದ್ದೀನಿ. ಇನ್ನು ವಿಜ್ಞಾನ ಶಾಸ್ತ್ರ ಕೆಲವರು ಎನರ್ಜಿ ನೋಡ್ತಾರೆ, ಕೆಲವರು ಬೇರೆ ಬಯಾಲಜಿಯವರು ಎಲ್ಲ ಅಮೀಬಾ ಅಂತಾರೆ. ಅಮೀಬಾನ ಎಂತ ಕ್ರಿಮಿ, ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳು ಅಂತಾರೆ. ಇನ್ನು ವಸ್ತು ರಚನಾ ಶಾಸ್ತ್ರದವರು ಎಲಿಮೆಂಟ್ಸ್ ಅಂತ ನೋಡ್ತಾರೆ. ಹೀಗೆ ಒಬ್ಬೊಬ್ರು ಒಂದೊಂಥರ, ಅವರವರ ಸಂಸ್ಕಾರ, ಅವರವರ ಭಾವನೆ, ಅವರವರ ವಿವೇಕ, ಹೀಗೆ ಜಗತ್ತನ್ನ ಭಾಗಶಃ ನೋಡಿ 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 ಇಂದ್ರಿಯಗಳು ಮಾಹಿತಿಯನ್ನ ಕೊಡ್ತಾ ಇರತ್ತೆ. ಆ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಮನಸ್ಸು ಏನೋ ಒಂದು ತನ್ನದಲ್ಲಿರೋ ಭಾವನೆಯನ್ನು ಬೆಳೆಸ್ಕೊಂಡು ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ನಿಶ್ಚಯ ಮಾಡಿ ಕಾಮವೋ ಕರ್ಮವೋ ಏನೋ ಒಂದು ಮಾಡ್ಕೊಳ್ತಾನೆ ಇರುತ್ತೆ. ಹೀಗೆ ಒಂದೇ ವಸ್ತು ಎಷ್ಟು ನಾನಾ ರೂಪದಿಂದ ಕಾಣುವುದಕ್ಕೆ ಅವಕಾಶವಿದೆ ಅಂತ ಹೇಳಿದ್ರು. ಇದು ಒಂದೇ ಜಗತ್ತು. ಇಲ್ಲಿ ಜಗತ್ತು ಯಾವಾಗ ಇಂದ್ರಿಯಗಳನ್ನು ಕೂಡಿಸ್ಬೇಕಾಗಿತ್ತು, ಇಂದ್ರಿಯಗಳಿಗೆ ಕಾಣಿಸೋ ಜಗತ್ತು, ಇಂದ್ರಿಯ ಕೂಡಿಸ್ಬಿಟ್ರೆ ಜಗತ್ತು ಕಾಣಲ್ಲ ಅಂತ ಹೇಳಿ ಇಂದ್ರಿಯಗಳಿಗೆ ಕಾಣುವ ಜಗತ್ತು ಅಂತ ಮಾಡ್ತದೆ. ವಿಚಿತ್ರ ಜಗತ್ತನ್ನು ನೋಡುವ ಜನರು ಯಾವ ಯಾವ ಪ್ರಕಾರದಿಂದ ಇದನ್ನು ನೋಡುತ್ತಿರುವರೋ ಆಯಾ ಪ್ರಕಾರಕ್ಕೆ ತಕ್ಕಂತೆ ಭಗ್ನಾಗಿ ತೋರುತ್ತಿದ್ದರೂ ಇಷ್ಟು ರೂಪಗಳಿಂದ ಕಾಣಬರುತ್ತಾನೆಂಬ ಶಾಸ್ತ್ರದ ತಿಳುವಳಿಕೆಯು ಇದ್ದವರಿಗೆ ಇದೊಂದು ಬಗೆಯ ಆನಂದವನ್ನುಂಟು ಮಾಡುವ ವಿಚಿತ್ರ ವಸ್ತು ಪ್ರದರ್ಶನ ಶಾಲೆಯಾಗುವುದಕ್ಕೆ ಅವಕಾಶವಿದೆಯಷ್ಟೇ. ಆದರೆ ಈ ಆನಂದಕ್ಕೆ ವಿಘ್ನವಾಗುವ ಒಂದು ಹೇತುವೂ ಪರಮಾರ್ಥವನ್ನರಿಯದ ಅಜ್ಞಾನದ ಪ್ರತಿಜೀವನಲ್ಲಿಯೂ ಇದ್ದುಕೊಂಡಿರುತ್ತದೆ. ಅದೇನೆಂದರೆ ಪ್ರತಿಯೊಬ್ಬ ಜೀವನು ಸ್ವಾಭಾವಿಕ ಅವಸ್ಥೆಯಲ್ಲಿ ನಾನು
ನಾನು ಹಿಂದೆ ತನ್ನನ್ನು ವಿಂಗಡಿಸಿಕೊಂಡು ಅಭಿಮಾನ ಪಡುತ್ತಿದ್ದಾನೆ. ಮಿಕ್ಕ ಜೀವನನ್ನು ನೀನು ಇವನು ಬೇರೆಯ ಎಂದು ತನ್ನಿಂದ ಬೇರ್ಪಡಿಸಿಕೊಳ್ಳುತ್ತಿದ್ದಾನೆ. ಹೊರಗಿನ ವಿಷಯಗಳನ್ನು ನೋಡಿ ಆನಂದ ಪಡುವ ಹಕ್ಕು ತನಗೊಬ್ಬನಿಗೇ ಇರಬೇಕೆಂದು ಅವಣಿಕೆಯು ಇರಬೇಕೆಂಬ ಅವಣಿಕೆಯು ಪ್ರತಿ ಪ್ರತಿಯೊಬ್ಬ ಜೀವನದಲ್ಲಿಯೂ ಇರುತ್ತದೆ. ಯಾರೂ ಭಾಗಿಗಳಾಗಬಾರದು ಅಥವಾ ಅನುಮತಿಯಿಂದಲೇ ಅವರು ಈ ವಿಷಯಗಳನ್ನು ಭೋಗಿಸಬೇಕು ಎಂಬ ದುರಾಗ್ರಹವೂ ಇರುತ್ತದೆ. ನಿಜವಾಗಿ ನೋಡಿದರೆ ಶಾಸ್ತ್ರದಲ್ಲಿ ಹೇಳಿರುವಂತೆ ನಮ್ಮೆಲ್ಲರ ಆತ್ಮನೂ ಒಬ್ಬನೇ, ಸರ್ವ ಪುರಗಳಲ್ಲಿಯೂ ಹೊಕ್ಕಿರುವವನು ಒಬ್ಬ ಪುರುಷನೇ ಆಗಿರುತ್ತಿದ್ದರೂ ಈ ಗುಟ್ಟನ್ನು ಅರಿಯದೇ ಇರುವುದೇ ಮನುಷ್ಯನ ದುಃಖಕ್ಕೆ ಕಾರಣವಾಗಿರುತ್ತದೆ. ಹೊರಗೆ ಒಂದು ಸುಂದರವಾದ ಹೂವನ್ನು ಕಂಡರೆ ಒಬ್ಬನಿಗೆ ಅದು ನನಗೆ ಇರಲಿ ಎಂದು ಅದನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವ ಇಚ್ಛೆಯುಂಟಾಗುತ್ತದೆ. ಇನ್ನೊಬ್ಬನಿಗೂ ಹೀಗೆಯೇ ಇಚ್ಛೆಯುಂಟಾದರೆ ಅವನು ಅದೇ ಹೂವನ್ನೇ ತಾನೂ ತೆಗೆದುಕೊಳ್ಳುವುದಕ್ಕೆ ಹೊರಡುವನು. ಆಗ ಇಬ್ಬರಿಗೂ ಪೈಪೋಟಿ ಉಂಟಾಗುವುದು. ತನಗೆ ಸಿಕ್ಕಿತೆಂದು ಒಬ್ಬನು ಹಿಗ್ಗಿದರೆ ಮತ್ತೊಬ್ಬನು ನನಗೆ ಸಿಗಲಿಲ್ಲವಲ್ಲ ಎಂದು ಕರುಬುವನು. ಮತ್ತೊಬ್ಬನು ನನ್ನ ಸ್ನೇಹಿತನಿಗೆ ಸಿಕ್ಕಿತಷ್ಟೇ, ಆದ್ದರಿಂದ ಮತ್ತೊಬ್ಬನಿಗೆ ಅದು ದಕ್ಕದೇ ಇದ್ದದ್ದು ಒಳ್ಳೆಯದಾಯಿತು ಎಂದುಕೊಳ್ಳುವನು. ಸಿಕ್ಕಿದವನ ಕಡೆಯವರಿಗೂ ಸಿಕ್ಕದೇ ಇರುವವನ ಕಡೆಯವರಿಗೂ ಒಬ್ಬರಲ್ಲೊಬ್ಬರಿಗೆ ದ್ವೇಷ ಉಂಟಾಗುವುದು. ಹೀಗೆ ಹೊರಗಿನ ವಸ್ತುಗಳನ್ನು ನೋಡಿ ನಲಿಯುವುದಕ್ಕೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಮುಂತಾದ ಭಾವನೆಗಳು ಅಡ್ಡ ಬಂದು ಮನುಷ್ಯನಿಗೆ ಸ್ವರ್ಗವಾಗಿ ಕಾಣಬಹುದಾಗಿದ್ದ ಈ ಜಗತ್ತನ್ನೇ ನರಕವನ್ನಾಗಿ ಮಾಡಿಬಿಡುವ ಸಂಭವವಿದೆ. ಈ ವಿಘ್ನವನ್ನು ತೊಲಗಿಸಿ ಎಲ್ಲವೂ ಒಬ್ಬ ಪರಮಾತ್ಮನೇ, ಎಲ್ಲ ಪ್ರಾಣಿಗಳಲ್ಲಿಯೂ ಅವನೇ ಪ್ರವೇಶಿಸಿ ತೋರಿಕೊಳ್ಳುತ್ತಿದ್ದಾನೆ, ಎಲ್ಲರಿಗೂ ಈ ಜಗತ್ತಿನಲ್ಲಿ ಆನಂದ ಪಡುವುದಕ್ಕೆ ಅವಕಾಶವಿದೆ ಎಂಬ ತಿಳುವಳಿಕೆಯನ್ನು ಕೊಡುವ ಆಧ್ಯಾತ್ಮ ವಿದ್ಯೆಯು ಲಭಿಸಿದರೆ ಜೀವನ ವ್ಯವಹಾರಕ್ಕೆ ಎಂತಹ ಉತ್ತಮವಾದ ಸಾಧನವಾದೀತು. ಓದ್ತಾ ಇದ್ರೆ ಆನಂದವಾಗತ್ತಪ್ಪ, ಬಹಳ ಚೆನ್ನಾಗಿದೆ. ಪರಮಾತ್ಮ ಈ ಜಗತ್ತನ್ನು ತೋರಿಸುವಾಗ ಎಲ್ರಿಗೂ ಆನಂದವಾಗಲಿ ಅಂತ ತಾನು ತೋರಿಸ್ತಾ ಇರೋದು. ಆ ಮಧ್ಯೆ ನಾನು ಅಂತ ಒಂದು ಹುಟ್ಟು ಹಾಕೊಂಡ್ಬಿಟ್ಟೆ. ನಾನು ಒಂದು ಹುಟ್ಟು ಹಾಕೊಂಡ್ಮೇಲೆ ನೋಡೋನು ಪೈಪೋಟಿ ಶುರು ಮಾಡ್ದೆ ನಂಗೆ ಬೇಕು ಅಂತ. ಅದು ಕಚ್ಚಾಟಕ್ಕೆ ಶುರುವಾಗಬಾರ್ದು. ಆಮೇಲೆ ರಾಗದ್ವೇಷಾದಿಗಳು ಅಡ್ಡಿ ಅಲ್ಲ. ಸಂತೋಷ ಪಡೋ ಎಲ್ರಿಗೂ ಹಕ್ಕಿದೆ. ನೋಡಿ ಸಂತೋಷ ಪಡ್ಬೋದಾಗಿತ್ತು. ಎಲ್ಲರಲ್ಲೂ ನಾನೇ ಇದ್ದೀನಿ, ಯಾರು ನಾನೊಬ್ಬನೇ ಅನುಭವಿಸ್ಬೇಕು, ಇನ್ನೊಬ್ರು ಅನುಭವಿಸ್ಬೇಕಾದ್ರೆ ನನ್ನ ಪರ್ಮಿಷನ್ ಬೇಕು ಅಂತ ಬರೆ ಬರ್ತಿದ್ದಾರೆ. ಅಯ್ಯೋ ಅಯ್ಯೋ, ಆ ಗುರುಗಳ ಭಾಷೆ ನೋಡಿದ್ರೆ ಒಂದೊಂದು ಅದ್ಭುತ, ಸಾಮಾನ್ಯವಲ್ಲ. ಏನ್ ಬರ್ದಿದ್ದಾರೆ, ಏನ್ ಮಹತ್ವ. ಪರಮಾತ್ಮನನ್ನೇ ಜಗತ್ತಾಗಿ ನೋಡಿದವರು, ಜಗತ್ತನ್ನೇ ಪರಮಾತ್ಮನಾಗಿ ನೋಡಿದವರು. ಮುಂದಕ್ಕೆ ಇಂದ್ರಿಯಗಳು ಮೊದಲನೆಯ ಸಾಧನ. ಇವುಗಳ ಅರಿವನ್ನು ಮಾಯಾ ಎಂದು ವೇದಾಂತದಲ್ಲಿ ಕರೆದಿರುತ್ತದೆ. ಮಾಯಾ ಎಂದದ್ದಕ್ಕೆ ಇಂದ್ರಿಯಗಳು ಏನನ್ನೂ ತಿಳಿಸಿಕೊಡುವುದೇ ಇಲ್ಲವೆಂದೇನೂ ಅಭಿಪ್ರಾಯವಲ್ಲ. ಇಂದ್ರಿಯಗಳು ಪರಮಾರ್ಥ ತತ್ವವನ್ನು ಪರಿಚ್ಛೇದಗೊಳಿಸಿ ರೂಪಾಂತರದಿಂದ ತಿಳಿಸುತ್ತವೆ. ವಸ್ತುವನ್ನು ಯಾವ ಬಣ್ಣದ ಕನ್ನಡಕದಿಂದ ನಾವು ನೋಡುತ್ತೇವೆಯೋ ಅದೇ ಬಣ್ಣದ ಆ ವಸ್ತು ಎಂದು ನಮಗೆ ತೋರುತ್ತದೆಯಲ್ಲವೇ. ಆದರೆ ನಿಜವಾಗಿ ಬಣ್ಣವು ಕನ್ನಡಕಕ್ಕೆ ಸೇರಿದ್ದೇ ಹೊರತು ವಸ್ತುವಿನದಾಗಿರುವುದಿಲ್ಲ. ಇದರಂತೆ ಒಂದೇ ಪರಮಾರ್ಥ ವಸ್ತುವನ್ನು ಇಂದ್ರಿಯಗಳ ಮೂಲಕ ನೋಡಿದಾಗ ಅದು ಹಲವು ಬಗೆಯಿಂದ ಪರಿಚ್ಛಿನ್ನವಾಗಿರುವಂತೆ ತೋರುತ್ತದೆ. ನಾವು ನೋಡುವವರು, ಕೇಳುವವರು, ಮೂಸುವವರು ಎಂದು ಮುಂತಾಗಿ ನಮ್ಮ ಸ್ವರೂಪವನ್ನು ನಿಶ್ಚಯಿಸಬೇಕಾಗುತ್ತದೆ. ಆದರೆ
ವೇದಾಂತಿಗಳ ದೃಷ್ಟಿಯಲ್ಲಿ ಈ ನಮ್ಮ ಆತ್ಮನೇ ಅಜನೂ ಅಜರನೂ ಅಮರನೂ ಅಮೃತನೂ ಅಭಯವಾದ ಬ್ರಹ್ಮವು ಎಂದು ಹೇಳಿದ್ದಾಗಿದೆ. ಇಂದ್ರಿಯಗಳ ಹೇಳಿಕೆಗೆ ಈ ಅಭಿಪ್ರಾಯವು ವಿರುದ್ಧವಾಗಿ ತೋರುತ್ತದೆ. ಏಕೆಂದರೆ ವೇದಾಂತಿಗಳು ಕೂಡ ಹುಟ್ಟಿ ಬೆಳೆದು ಮುದುಕರಾಗಿ ಸಾಯುತ್ತಾರೆ ಎಂದೇ ನಮ್ಮ ಇಂದ್ರಿಯಗಳು ಹೇಳುತ್ತಿವೆ. ಆದ್ದರಿಂದಲೇ ವೇದಾಂತಿಗಳು ಇಂದ್ರಿಯಗಳು ಅಧ್ಯಾತ್ಮ ವಿದ್ಯೆಗೆ ನೇರಾದ ಸಾಧನವಲ್ಲ. ಇವುಗಳು ನಮಗೆ ಉಂಟು ಮಾಡಿಕೊಡುವ ತಿಳುವಳಿಕೆಯು ಪರಮಾರ್ಥ ದೃಷ್ಟಿಯಿಂದ ಮಾಯೆ ಅವಿದ್ಯೆಯಿಂದಾದದ್ದು ಎನ್ನುತ್ತಿರುವರು. ಹಾಗಾದರೆ ಅಧ್ಯಾತ್ಮ ವಿದ್ಯೆಗೆ ಇಂದ್ರಿಯಗಳಿಗಿಂತಲೂ ಬೇರೊಂದು ಸಾಧನವಿದೆಯೇ ಎಂದರೆ ಇದೆ. ಅದೇ ಅಂತಃಕರಣವು. ಇಂದ್ರಿಯಗಳು ಹೊರಗಿನ ವಿಷಯಗಳನ್ನು ತಿಳಿಸುವುದಕ್ಕೆ ಮಾತ್ರ ಸಾಧನವಾಗಿರುತ್ತವೆ. ಎಂತಹ ಸೂಕ್ಷ್ಮವಾದ ದುರ್ಬೀನನ್ನು ಕಂಡುಹಿಡಿದುಕೊಂಡರೂ ಅದು ಚಕ್ಷುರಿಂದ್ರಿಯಕ್ಕೇ ಸಹಾಯಕವಾಗುತ್ತದೆಯೇ ಹೊರತು ನಮ್ಮ ಒಳಗಿನ ರೂಪವನ್ನು ನೋಡುವುದಕ್ಕೆ ಅದರಿಂದ ಎಳ್ಳಷ್ಟೂ ಸಹಾಯವಾಗದು. ಹೀಗೆಯೇ ಮಿಕ್ಕ ಇಂದ್ರಿಯಗಳನ್ನು ಅವಕ್ಕೆ ಸಾಧನವಾಗಿ ಮನುಷ್ಯನು ಕಂಡುಹಿಡಿದುಕೊಂಡಿರುವ ಯಂತ್ರೋಪಕರಣಗಳನ್ನೂ ಅರಿಯಬೇಕು. ಇಂದ್ರಿಯಗಳು ಬಹಿಕರಣಗಳು. ಅವುಗಳಲ್ಲಿ ಪ್ರತಿಯೊಂದೂ ಒಂದೊಂದು ವಿಶೇಷ ವಿಷಯವನ್ನು ತಿಳಿಸುವ ಅಸಾಧಾರಣ ಸಾಧನವಾಗಿರುತ್ತದೆ. ಆದರೆ ಇವುಗಳಿಗೆಲ್ಲ ಸಾಧಾರಣವಾಗಿ ಸಹಾಯ ಮಾಡುವ ಒಳಗಿನ ಸಾಧನವೊಂದಿದೆ. ಅದೇ ಅಂತಃಕರಣ ಅಥವಾ ಮನಸ್ಸು. ಭೌತಿಕ ಶಾಸ್ತ್ರಜ್ಞರು ಮನಸ್ಸನ್ನು ಕುರಿತು ಒಂದು ಶಾಸ್ತ್ರವನ್ನು ಏರ್ಪಡಿಸಿಕೊಂಡಿರುತ್ತಾರೆ. ವಿವರಣೆ ಬೇಡವಾ? ಹೇಳಿದೆ, ವಿವರಣೆ ಹೇಳ. ಇಂದ್ರಿಯಗಳು ಏನೂ ತಿಳಿಸಲ್ಲ, ಒಂದ್ ಭಾಗಶಃ ತಿಳಿಸತ್ತೆ ಅಂತ ಮುಂಚೆ ಹೇಳಿದ್ರು. ಹೋಗ್ಲಿ, ಭಾಗಶಃ ತಿಳಿಸುವಾಗಲೂ ಇರೋ ಹತ್ತು ತಿಳಿಸತ್ತೆ ಅಂದ್ರೆ ಇಲ್ಲ, ಇರೋದನ್ನ ಬದಲಾಯಿಸಿ ತಿಳಿಸತ್ತೆ ಅಂದ್ರು. ಅದಕ್ಕೆ ಕನ್ನಡಕ ದೃಷ್ಟಾಂತ ಕೊಟ್ಟು. ಇಲ್ಲಿ ನಮ್ಮ ಹುಡುಗ ಎಷ್ಟೋ ಕಲ್ತಿದಾನಲ್ಲ, ಏನು ಕಲ್ತಿಲ್ಲ ಅಂತಲ್ಲ, ಸ್ವಸ್ವಲ್ಪ ಬರುತ್ತೆ, ತಪ್ಪ ಕಲ್ತಿಯನಷ್ಟೇ. ಇಂದ್ರಿಯ ಪ್ರಪಂಚವನ್ನ ಹೇಗೆ ತಿಳಿಸತ್ತೆ ಅನ್ನಕ್ಕೆ ಸ್ವಾಮಿಗಳ ದೃಷ್ಟಾಂತ ಏನ್ ಚೆನ್ನಾಗಿದೆ ಅಂದ್ರೆ, ಬೈಬಾರದು ಅಂತ ಯಾವ್ದನ್ನು. ಇಂದ್ರಿಯಗಳು ಬಿಡಿ ಬಿಡಿಯಾಗಿ ತೋರಿಸತ್ತೆ, ಪೀಸ್ ಪೀಸ್ ಕೊಡತ್ತೆ. ಪೀಸ್ ಪೀಸ್ ಆಗಿ ಕೊಟ್ಟರು ಅದು ಸರಿಯಾಗಿ ಕೊಡೋದಿಲ್ಲ, ಬಣ್ಣ ಬಣ್ಣದ ಕನ್ನಡಕದ ಹಾಗೆ ಬಣ್ಣ ಬಣ್ಣ ಕೊಡತ್ತೆ. ಆದ್ಮೇಲೆ ಇದಕ್ಕೆ ವಿರುದ್ಧವಾದಂತಹ ಜ್ಞಾನ ವೇದಾಂತಿಗಳು ಹೇಳಿದ್ರೆ ಬರೀ ಸುಳ್ಳು ಅಂತ. ಆ ವೇದಾಂತ ಹೇಳ್ತೀರಲ್ಲ, ನಿಮ್ಗೆ ಹುಟ್ಟಿಲ್ಲ ಸಾವಿಲ್ಲ ಅಂತ ಹೇಳೋರು ಸತ್ತೋಗಿದ್ದಾರೆ ಅಂತ ಅರ್ಥ. ಅಂದ್ರೆ ಇಂದ್ರಿಯಗಳು ಬೇರೆ ದಾರಿ ಹೋಗೋದಕ್ಕೂ ಬಿಡೋಲ್ಲ, ತಮ್ಮ ದಾರಿಯಲ್ಲೂ ಸರಿಯಾಗಿ ನಡೆಸ್ಕೊಂಡು ಹೋಗೋಲ್ಲ. ಆದ್ರೆ ವೇದಾಂತ ಮಾತ್ರ ಬಿಡೋದಿಲ್ಲ. ಏನಾದರೂ ಆಗಲಿ ಸರಿಯಾದ ದೃಷ್ಟಿ ತಗೊಳ್ಳಿ, ಪ್ರಪಂಚವೆಲ್ಲ ಆನಂದ ಸ್ವರೂಪ ನೋಡ್ಬಹುದು ನೀವು ಅಂತ. ಇನ್ನೊಂದು ವಿಷಯ ಬರ್ದಿದ್ದಾರೆ, ಎಂಥ ಸೂಕ್ಷ್ಮವಾದ ಯಂತ್ರ ತಗೊಂಡ್ರು ಆಯಾ ಇಂದ್ರಿಯ ಕಾಣೋದ್ರಲ್ಲೇ ಒಂದು ಸಹಾಯ ಮಾಡುತ್ತೆ ಹೊರತು ಇನ್ ಬೇರೆ ಏನೂ ಮಾಡೋದಿಲ್ಲ. ಇದು ಬಹಳ ಮುಖ್ಯವಾದ ಮಾತು. ಒಳ್ಳೆ ದುರ್ಬೀನ್ ತಗೊಂಡ್ರು, ಇದನ್ ತಗೊಂಡ್ರು, ಅದನ್ ತಗೊಂಡ್ರು ಅಂತ ಅಂದ್ರು, ಇಂದ್ರಿಯಗಳಿಗೆ ಕಾಣೋ ಜಾಗ ಕಲ್ಲರು ಅದಿದ್ದೇ ಇರುತ್ತೆ. ಪೀಸ್ ಪೀಸ್ ಆಗಿ ನೋಡೋದು, ಕಲ್ಲರ್ ಕಲ್ಲರ್ ಆಗಿ ನೋಡೋದು ಅನ್ನೋದು ಇಂದ್ರಿಯದ ಸ್ವಭಾವ. ಅದಕ್ಕೆ ಆ ಯಂತ್ರ ಇನ್ನೂ ಜಾಸ್ತಿ ಸಹಾಯ ಮಾಡತ್ತಷ್ಟೆ, ಇನ್ನೇನು ಆಗೋದಿಲ್ಲ. ಆದ್ರಿಂದ ಪ್ರತಿಯೊಂದು ಒಂದೊಂದು ವಿಶೇಷವನ್ನು ತಿಳಿಸುವ ಅಸಾಧಾರಣ ಸಾಧವಾಗಿರುತ್ತೆ. ಆದ್ರೆ ಎಲ್ಲಕ್ಕೂ ಜೊತೆಯಲ್ಲಿರೋದು ಅಂತಃಕರಣ. ನಮ್ಗೆ ಇಂದ್ರಿಯ ಮುಖ್ಯ ಅಲ್ಲ, ನಮ್ಮ ಮನಸ್ಸು ಮುಖ್ಯ. ಆ ಮನಸ್ಸನ್ನ ಸರಿಪಡಿಸ್ಬೇಕು ಅಂತ ಶುರು ಮಾಡಿದ್ದಾರೆ ಈ ಚಾಪ್ಟರ್, ಅಂತಃಕರಣ ಅಂತ. ಓದಮ್ಮ. ಭೌತಿಕ ಶಾಸ್ತ್ರಜ್ಞರು ಮನಸ್ಸನ್ನು ಕುರಿತು ಒಂದು ಶಾಸ್ತ್ರವನ್ನು ಏರ್ಪಡಿಸಿಕೊಂಡಿರುತ್ತಾರೆ. ಅದಕ್ಕೆ ಮನಃಶಾಸ್ತ್ರ, ಸೈಕಾಲಜಿ ಎಂದು ಹೆಸರು. ಆದರೆ ಆ ಶಾಸ್ತ್ರದಲ್ಲಿ ವಿಚಾರಕ್ಕೆ ವಿಷಯವಾಗಿರುವುದು ಅನುಮಾನ ಪ್ರಮಾಣದಿಂದ ಕಲ್ಪಿಸಬೇಕಾಗಿರುವ ಮತ್ತೊಬ್ಬರ ಮನಸ್ಸು. ರಾಜಕಾರಣದಲ್ಲಿ ತೊಡಗಿರುವವರು ಜನಸಾಮಾನ್ಯರ ಮನಸ್ಸನ್ನು ಪರಿಶೀಲಿಸಿ ಅದರ ಮೇಲೆ ಪರಿಣಾಮವಾಗುವಂತೆ ತಮ್ಮ ಪ್ರಭಾವವನ್ನು ಜನರ ಮೇಲೆ ಬೀರುತ್ತಾರೆ. ವಿದ್ಯಾಶಾಲೆಗಳ ಶಿಕ್ಷಕರು ಹುಡುಗರ ಮನಸ್ಸಿನ ಸ್ಥಿತಿಯನ್ನು ಅಭ್ಯಾಸ ಮಾಡಿ ಅವರಿಗೆ ವಿಷಯವನ್ನು ಬೋಧಿಸುವ ಸಾಧನಗಳನ್ನು ಕಲ್ಪಿಸಿಕೊಳ್ಳುತ್ತಾರೆ.
ಹೀಗೆಯೇ ಇಂಥ ಮನಸ್ಸಿನ ಸ್ವಭಾವಗಳಿಗೆ ಇಂಥ ಚಿಕಿತ್ಸೆಯನ್ನು ಮಾಡಿ ರೋಗವನ್ನು ಪರಿಹಾರ ಮಾಡಬಹುದು ಎಂದು ಮನೋವಿಶ್ಲೇಷಣ ಕಲೆಯನ್ನು ಕಲಿತ ವೈದ್ಯರು ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ವರ್ತಿಸುತ್ತಾರೆ. ಈ ಮನಃಶಾಸ್ತ್ರವು ಆದಿಭೌತಿಕ ವಿದ್ಯೆಯೇ ಹೊರತು ಅಧ್ಯಾತ್ಮವೆನಿಸಲಾರದು. ಈಗ ನಾವು ಹೇಳುವ ಮನಸ್ಸೆಂಬುದು ಆಯಾ ಜಿಜ್ಞಾಸುವಿಗೆ ಸೇರಿದ್ದು, ಇದು ನನ್ನ ಮನಸ್ಸು ಎಂಬುದು ಅವನಿಗೆ ನೇರಾಗಿ ಗೊತ್ತಾಗಿ ಬಿಡುತ್ತದೆ. ಹೊರಗಿನ ಕರಣಗಳಾದ ಇಂದ್ರಿಯಗಳು ನಮಗೆ ಹೊರಗಿನ ವಿಷಯಗಳಾದ ಶಬ್ದ ಸ್ಪರ್ಶಾದಿಗಳ ವಿಶೇಷ ಜ್ಞಾನವನ್ನು ಉಂಟು ಮಾಡುತ್ತಿರುವಲ್ಲಿ, ಒಳಗಿನ ಮನಸ್ಸು ಅವುಗಳಿಗೆ ಆಯಾ ಕೆಲಸವನ್ನು ಮಾಡುವುದಕ್ಕೆ ಒತ್ತಾಸೆಯನ್ನು ಕೊಡುತ್ತದೆ. ಆದ್ದರಿಂದಲೇ ನಾವು ಒಂದೊಂದು ಇಂದ್ರಿಯವು ತನ್ನ ವಿಷಯವನ್ನು ತಿಳಿಸುತ್ತಿರುವಾಗಲೇ ಇನ್ನೊಂದು ಇಂದ್ರಿಯದಿಂದ ಕೆಲಸ ಮಾಡುವುದಕ್ಕೆ ಆಗುವುದಿಲ್ಲ. ಆದ್ದರಿಂದಲೇ ಒಂದೇ ಕಾಲದಲ್ಲಿ ಅನೇಕ ಜ್ಞಾನಗಳುಂಟಾಗದೇ ಇರುವುದೇ ನಮಗೆ ಮನಸ್ಸು ಇದೆ ಎಂಬುದಕ್ಕೆ ಒಂದು ಗುರುತು ಎಂದು ನೈಯಾಯಿಕರು ಹೇಳುತ್ತಾರೆ. ಎರಡು ಬಗೆಯ ಇಂದ್ರಿಯಗಳಿಗೆ ನೆರವಾಗುತ್ತಿರುವುದರಿಂದಲೇ ಮನಸ್ಸು ಉಭಯೇಂದ್ರಿಯ ಎಂದರೆ ಜ್ಞಾನೇಂದ್ರಿಯವೂ ಕರ್ಮೇಂದ್ರಿಯವೂ ಆಗಿದೆ ಎಂದು ಶಾಸ್ತ್ರಾಂತರದವರು ಹೇಳುತ್ತಾರೆ. ಆದರೆ ಮತ್ತೊಬ್ಬರ ಮನಸ್ಸನ್ನು ಅರಿತುಕೊಳ್ಳಬೇಕಾಗಿರುವಂತೆ ನಮ್ಮ ಮನಸ್ಸನ್ನು ಅನುಮಾನ ಪ್ರಮಾಣದಿಂದ ಊಹಿಸಿ ಅರಿತುಕೊಳ್ಳಬೇಕಾದದ್ದೇನೂ ಇರುವುದಿಲ್ಲ. ನನ್ನ ಮನಸ್ಸು ಬೇರೆ ಕಡೆಗೆ ಹೋಗಿತ್ತು, ಆದ್ದರಿಂದ ಯಾರು ಬಂದು ಹೋದರೋ ಗೊತ್ತಾಗಲಿಲ್ಲ, ಅಥವಾ ಮನಸ್ಸು ಬೇರೆಯ ಕಡೆ ಇದ್ದದ್ದರಿಂದ ನೀವು ಹೇಳಿದ್ದು ಸರಿಯಾಗಿ ಕೇಳಿಸಲಿಲ್ಲ ಎಂದು ನಾವು ವ್ಯವಹರಿಸುತ್ತೇವಲ್ಲವೇ. ಇದರಿಂದ ಮನಸ್ಸು ಎಲ್ಲಿಯೋ ಹೋಗಿದ್ದದ್ದು ಈಗ ತನ್ನ ಕೆಲಸಕ್ಕೆ ಸಿದ್ಧವಾಗಿರುವುದು ಇವೆರಡೂ ನಮಗೆ ನೇರಾಗಿಯೇ ಅರಿಯ ಬರುತ್ತದೆ ಎಂದಾಯಿತು. ಆಯ್ತಪ್ಪ, ತುಂಬಾ ಚೆನ್ನಾಗಿ ಓದಿದ್ರೆ ಏನ್ ಒಳ್ಳೆ ಚಪ್ಪರ್ಸ್ಕೊಂಡು ಓದ್ತೀರಿ. ಇಲ್ಲೇ ಗುರುಗಳು ಈ ಸೈಕಾಲಜಿಸ್ಟ್ ಬಗ್ಗೆ ಒಂದು ಸ್ವಲ್ಪ ಬರೆದಿದ್ದಾರೆ, ಇನ್ನೊಬ್ಬರ ಮನಸ್ಸನ್ನು ಊಹೆ ಮಾಡೋದು ಅಂತ. ಇದು ಮನುಷ್ಯ ಪಾಪ ಲೋಕದಲ್ಲಿ ವ್ಯವಹಾರದಲ್ಲಿ ಸರಿ, ಅವ್ರ ಮನಸ್ಸು ಏನೋ ಸರಿ ಇಲ್ಲ ಅಂತ ಮಾತ್ರೆ ಕೊಡೋದು, ಅವ್ರ ಮನಸ್ಸು ಸರಿಪಡಿಸೋದು, ಈ ಲೋಕದ ವ್ಯವಹಾರ ಬಿಡಿ. ಆದರೆ ಸಹಜವಾಗಿಯೇ ಮತ್ತೊಬ್ಬರ ಮನಸ್ಸು ನಮ್ಮ ಲೋಕದಲ್ಲಿ ಅರ್ಥ ಆಗಲ್ಲ. ಅದಕ್ಕೇನೋ ಓದಿ ತಿಳ್ಕೊಂಡ್ರು ಅಂದ್ರು ಏನೂ ಗೊತ್ತಾಗಲ್ಲ. ಹಾಗೆ ತಿಳ್ಕೊಂಡ್ರು ಅವರು ಆಬ್ಜೆಕ್ಟ್ ಆಗಿ ನೋಡಿರೋ ಮನಸ್ಸೇ ಹೊರತು ಅವರಿಗೆ ಅನುಭವ ಅಲ್ಲ. ಈಗ ನನ್ನ ಪ್ರಶ್ನೆ ಏನು ಗೊತ್ತಾ ನಿಮ್ಮ ಹತ್ರ, ಈಗ ನಮ್ಮ ಮನಸ್ಸು ನಮಗೆ ಅನುಭವ, ಡಾಕ್ಟ್ರು ಸೈಕಾಲಜಿಸ್ಟ್ಗೆ ಅದು ಊಹೆ, ಅವ್ರು ಊಹೆ ಮಾಡಿ ನಮ್ಮ ಮನಸ್ಸನ್ನು ಹೇಳೋದು ಸರಿನೋ, ನಮ್ಮ ಅನುಭವದಿಂದ ನಮ್ಮ ಮನಸ್ಸು ಗೊತ್ತಾಗೋದು ಸರಿನೋ ಅಂತ ಕೇಳಿದ್ರೆ ನೀವು ಯಾವ ಉತ್ತರ ಒಪ್ಪತ್ತೀರಿ? ನಮ್ಮ ಅನುಭವದಿಂದ ನಮ್ಮ ಮನಸ್ಸು ಗೊತ್ತಾಗೋದು ಸರಿಯಾದದ್ದು, ಆದರೆ ಮನಸ್ಸು ಕೆಟ್ಟ ನಾವು ವ್ಯವಹಾರ ಪ್ರಪಂಚದಲ್ಲಿ ನೋಡಿದಾಗ ಮನಸ್ಸು ಕೆಟ್ಟವರಿಗೆ ಅವ್ರ ಮನಸ್ಸನ್ನು ಅರ್ಥಕೊಳ್ಳೋ ಶಕ್ತಿನೇ ಹೊಟ್ಟೋಗಿರುತ್ತಲ್ಲ. ಆವಾಗ ಅರ್ಥಕೊಳ್ಳೋ ಶಕ್ತಿ ಹೋಗಿದೆ ಅಂತ ಅರ್ಥ ಅಲ್ಲ, ಅವ್ರು ಮಾಡೋ ಮಾತ್ರೆ ಅದ ಮೇಲೆ ನಂಬಿಕೆ ಇದೆ. ಇಲ್ಲಿ ಅನುಭವ ನಂಬಿಕೆ ಎರಡರಲ್ಲಿ ಅನುಭವಕ್ಕಿಂತ ನಂಬಿಕೆ ಕೆಲಸಲ ಜಾಸ್ತಿ ಬೆಲೆ ಕೊಟ್ಬಿಡ್ತೀವಿ ನಾವು. ಜೀವನದಲ್ಲಿ ಹೀಗ್ ಮಾಡಿದ್ರೆ ಲಾಸು, ಹೀಗ್ ಮಾಡಿದ್ರೆ ಲಾಭ ಅಂತೀವಲ್ಲ, ಯಾವುದೋ ದೇವರಿಗೆ ಹರಕೆ ಹೊತ್ಕೊಂಡ್ರೆ ಲಾಭ ಬರುತ್ತೆ ಅಂತ ನಂಬಿಕೆಗೆ ಹೋಗ್ಬಿಡ್ತೀವಿ, ಕಾಣಿಸ್ತಾ ಇರುತ್ತೆ ಲಾಸು. ಅನುಭವದಲ್ಲಿ ಕಂಡದ್ದನ್ನ ನಂಬಿಕೆಯಿಂದ ತಳ್ಳಿ ಹಾಕ್ಬಿಡ್ತೀವಿ ನಾವು, ಅದು ತಪ್ಪು. ಆಗ್ಬಹುದು ಮಾತ್ರೆ ತಗೋತಾರೆ ನಿದ್ದೆ ಬರೋ ಕೊಡ್ತಾರೆ, ನಂಗೆ ಎಲ್ಲ ಅಷ್ಟೇ, ಅದು ಟೆನ್ಷನ್ ಒಂದು ಮಾತ್ರೆ ಕೊಡ್ತಾರೆ, ನಿದ್ದೆ ಬರೋ ಮಾತ್ರೆ ಕೊಡ್ತಾರೆ, ಏನೋ ಒಂದಷ್ಟು ಸರಿ ಆಯ್ತು ಮಾಡ್ಕೋತಾನೆ, ಅದೇನಾದ್ರೂ ಆಗ್ಲಿ. ಈಗ ಮನಸ್ಸನ್ನ ಬೇರೊಬ್ಬರು ನೋಡಿದ ಮನಸ್ಸು ಅದು ಒಂದು ಹೊರಗಿನ ವಸ್ತು ಹಾಗೆ ಆಗಲ್ವಾ ಅಂದ್ರೆ ಹೌದು. ಹಾಗೆ ಇಂದ್ರಿಯಗಳಿಗೆ ಕಂಡ ವಸ್ತು ಹೊರಗೋ, ಹಾಗೆ ಸೈಕಾಲಜಿಸ್ಟ್ ಕಂಡಂತಹ ಮನಸ್ಸು ಬೇರೊಬ್ಬರ ಊಹಿತ ಮನಸ್ಸು, ಅದು ಒಂದು ಬಾಹ್ಯ ವಸ್ತುವೇ ಆಯ್ತು ಹೊರತು ಆಧ್ಯಾತ್ಮಿಕ ದೃಷ್ಟಿಯಲ್ಲ. ಆದ್ರಿಂದ ಆ ವಿಷಯ ಬಿಟ್ಟು ನಮ್ಮ ಮನಸ್ಸನ್ನು ನಾವೇ ನೇರಾಗಿ ವಿಚಾರ ಮಾಡಕ್ ಹೋಗಿ ಆ ಮನಸ್ಸನ್ನು ವಿಶ್ಲೇಷಣೆ ಮಾಡಬೇಕು. ಅದಕ್ಕೆ ಮನಸ್ಸಿದೆ ಅನ್ನೋದನ್ನ ನಾವೇ ಊಹೆ ಮಾಡ್ಕೋಬೇಕೋ ಅನುಭವದಿಂದ ತಿಳ್ಕೋಬೇಕು ಅಂತ ಒಂದು ಪ್ರಶ್ನೆ ಇದೆ.
ಕೆಲವು ಸಲ ಏನ್ ಮಾಡ್ತಾರೆ ಅನುಭವವನ್ನು ಊಹೆ ತರ ಹೇಳ್ತೀವಿ. ಈಗ ನಮ್ಮ ಮನಸ್ಸು ಬೇರೆ ಕಡೆ ಇತ್ತು, ಈಗ ನೀವು ಹೇಳ್ತಾ ಇರೋ ಕೇಳಿರಲಿಲ್ಲ, ಈ ಕೇಳಕ್ ಶುರುವಾಯ್ತು ಅಂತೀವಲ್ಲ, ಅದು ಅನುಮಾನವೋ ಅನುಭವವೋ? ಅನುಭವ. ಅನುಭವ. ಆ ಅನುಭವದಿಂದ ಏನ್ ಮಾಡ್ತೀವಿ ಅಂದ್ರೆ, ಆದ್ರಿಂದ ನಮಗೊಂದು ಮನಸ್ಸಿದೆ ಅಂತ ಆಯ್ತು ಅಂತ ಅನುಮಾನದ ವಾಕ್ಯವನ್ನು ಇಡ್ತೀವಿ. ಇದು ಅನುಭವವನ್ನ ಅನುಮಾನದ ರೀತಿಯಲ್ಲಿ ಇಡೋದು ಉಂಟು ಲೋಕದಲ್ಲಿ. ಅದನ್ನ ತುಂಬಾ ಹಸಿಮೆಣಸಿನಕಾಯಿ ಹಾಕಿದ್ದಾರೆ, ಅದನ್ನ ಹೊಟ್ಟೆ ಉರಿತಾ ಇದೆ ಅಂತಾನೆ. ಹೊಟ್ಟೆ ಉರಿತಾ ಇರೋದು ಅನುಭವ, ಅದಕ್ಕೊಂದು ಊಹೆ ಮಾಡ್ತಾನೆ. ಹೀಗೆ ಮನುಷ್ಯ ತನ್ನ ಮನಸ್ಸನ್ನ ತಾನೇ ತರ್ಕ ಮಾಡೋದಾಗ್ಲಿ, ತನ್ನ ಮನಸ್ಸನ್ನು ಬೇರೆಯವರಿಂದ ಅಳತೆ ಮಾಡಿಸ್ಕೊಳ್ಳೋದಾಗ್ಲಿ, ಇದೆರಡೂ ಅವಶ್ಯಕತೆ ಇಲ್ಲ. ತನ್ನ ಮನಸ್ಸನ್ನು ತಾನೇ ಅನುಭವದಿಂದ ನೋಡಿ ಸರಿಪಡಿಸ್ಕೋಬೇಕು. ಆ ಮನಸ್ಸು ಇಂದ್ರಿಯಗಳಿಂದ ಹೊರ ಓಡ್ತಾ ಇರತ್ತೆ, ಅದನ್ನು ಕಟ್ಟಾಕ್ಬೇಕು. ಕಟ್ಟಾಕೋಕೆ ಅದಕ್ಕೆ ರುಚಿಯಾಗಿರೋ ಇನ್ನೊಂದು ಕೊಡಬೇಕು. ಇದೆಲ್ಲೋ ಹೊರಗಡೆ ರುಚಿ ಇದೆ ಅಂತೀವಲ್ಲ, ಇನ್ನೊಂದು ರುಚಿಯಾದ್ರೂ ಕೊಡಬೇಕು. ಇನ್ನೊಂದು ರುಚಿಯಾದತ್ತು ಅಂತ ಅದು ಮನಸ್ಸಿಗೆ ಹತ್ತಬೇಕಲ್ಲ. ಈಗ ತತ್ವ ವಿಚಾರ ರುಚಿಯಾಗಿದೆ ಅಂತ ಗೊತ್ತಾಗ್ಬೇಕಲ್ಲ. ಅದು ಗೊತ್ತಾಗ್ಬೇಕಾದ್ರೆ ಅದೊಂದು ನಾವು ಪ್ರೀತಿಸಿದವರು ಹೇಳಬೇಕು. ನಮಗೆ ವಿಶ್ವಾಸ ಯಾವಾಗ ಬರುತ್ತೆ ಅಂದ್ರೆ, ನಮ್ಮೇಲೆ ತುಂಬಾ ಪ್ರೇಮ ಇಟ್ಟವ್ರು ಬಂದು ಹೇಳಿದ್ರೆ ಅಲ್ಲಿ ಪ್ರೇಮ ಬರುತ್ತೆ ಹೊರತು ಸುಮ್ಮನೆ ಹೇಳಿದ್ರೆ ಬೇಡ ನನಗೆ ಅಂತಾರೆ. ಹೀಗೆ ಮನಸ್ಸಿನ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮನ್ನ ಅಧ್ಯಾತ್ಮದ ದಾರಿಗೆ ತರುವಾಗ ಅಲ್ಲಿ ಯಾವ ರೀತಿ ಕಟ್ಟಾಕ್ಬಹುದು, ಹೇಗೆ ತರಬಹುದು, ಬೇರೆಯವ್ರನ್ನ ಯಾವ ರೀತಿ ತರಬೇಕೋ, ಯಾರನ್ನ ನಾವು ಇಷ್ಟಪಡ್ತೀವಲ್ಲ, ಇಷ್ಟಪಡುವಾಗ ಒಂದು ಸ್ವಲ್ಪ ಮುಖವಾಡ ಅಂದ್ರೆ ಅವರು ಇದಾಗಿ ಬರಲಿ ಅಂತ. ಇವಾಗ ಅವ್ರನ್ನ ಇಷ್ಟಪಡ್ತಿರಲ್ಲ, ಏನ್ ಮಾಡಿದ್ಯಾ? ಆದ್ರಿಂದ ಅವ್ರನ್ನ ನಾವು ಪ್ರೀತಿಸ್ತಾ ಇರೋದು ಈ ದಾರಿಗೆ ಬರಲಿ ಅಂದ್ರೆ ಪ್ರೀತಿಸ್ತಾ ಇಲ್ಲ ಅಂತ ಅರ್ಥ ಅಲ್ಲ. ಆ ದೈಹಿಕವಾದ ಅಥವಾ ತಾತ್ಕಾಲಿಕವಾದ ಪ್ರೇಮ ಮುಖ್ಯ ಅಲ್ಲ. ದೇಹದಿಂದ ನಿಜವಾದ ಪ್ರೇಮ ಎಲ್ಲಿದೆ, ಈ ದಾರಿಗೆ ಬರಲಿ, ಇದನ್ನ ತಿಳ್ಕೊಳ್ಳಿ ಅಂತ. ಅಪ್ಪ ಅಮ್ಮನು ಮಕ್ಕಳನ್ನ ಹಾಗೆ ಪ್ರೀತಿಸ್ಬೇಕು, ಗುರು ಶಿಷ್ಯರ ಪ್ರೇಮವೂ ಅದೇ. ಒಟ್ಟು ಪರಮಾರ್ಥದ ದಾರಿಯಲ್ಲಿ ನಡೆಸ್ಕೊಂಡು ಹೋಗೋ ಒಂದು ರುಚಿಯಾದ ಸಾಧನ ಪರಮ ಪ್ರೇಮ ಭಕ್ತಿ. ಅದು ಜೊತೆಲಿ ಸೇರಿದ್ರೆ ಆಗತ್ತೆ. ಮನಸ್ಸಿಗೆ ಅದು ಬರದೇ ಹೋದ್ರೆ ಇಂದ್ರಿಯಗಳಿಂದ ಹೊರಗಡೆ ಓಡೋಗ್ಬಿಡತ್ತೆ. ನೀವು ಎಷ್ಟು ಹೇಳಿದ್ರು ಮಕ್ಕಳು ಯಾಕೆ ಕೇಳಲ್ಲ ಅಂದ್ರೆ, ಅವರು ಹೊರಗಡೆ ತುಂಬಾ ಜನ ಹೊರಗಡೆ ಎಳೆಯೋರಿದ್ದಾರೆ, ಓಡೋಗ್ಬಿಡ್ತಾರೆ. ಆದ್ರಿಂದ ನಮ್ಮ ಮನಸ್ಸನ್ನು ನಾವು ನೇರಾಗಿ ಅರಿಯೋಗ್ ಬರುತ್ತೆ ಅಂತ ಹೇಳಿದ್ರು. ಆಯ್ತು, ಇನ್ನೊಂದು 5 ನಿಮಿಷ ಇದೆ, ಓದಮ್ಮ. ಈ ಅಂತಃಕರಣವು ಒಳಗೇ ಇದ್ದುಕೊಂಡು ಇಂದ್ರಿಯಗಳು ತನಗೆ ಕೊಟ್ಟ ವರದಿಯನ್ನು ಹೊಂದುಗಡೆ ಮಾಡಿ ಇಂತಿಂತದ್ದೆಂದು ಗೊತ್ತು ಮಾಡುವುದರಿಂದ ಇಂದ್ರಿಯಗಳಿಗೆ ಸಹಾಯ ಮಾಡಬಲ್ಲ ಸಾಧನ ಮಾತ್ರವೆಂದು ತಟ್ಟನೆ ತೋರಬಹುದು. ಆದರೆ ಚೆನ್ನಾಗಿ ನೋಡಿದರೆ ಈ ಮನಸ್ಸು ತನಗೆ ವಿಷಯವಾಗಿರುವ ಸುಖ ದುಃಖಗಳನ್ನು ಬಾಹ್ಯೇಂದ್ರಿಯಗಳ ನೆರವಿಲ್ಲದೆಯೇ ಅರಿತುಕೊಳ್ಳುತ್ತಿರುವುದರಿಂದ ಅದನ್ನು ಅಂತರಿಂದ್ರಿಯವೆಂದು ಕರೆಯಬಹುದಾಗಿದೆ. ಆದ್ದರಿಂದಲೇ ಇಂದ್ರಿಯಗಳು 11 ಎಂಬ ಪ್ರವಾದವು ವೇದಾಂತಿಗಳಲ್ಲಿ ಬಂದಿರುತ್ತದೆ. ಇನ್ನೊಂದು ವಿಷಯ, ಮನಸ್ಸು ಹೊರಗಿನ ಇಂದ್ರಿಯಗಳು ಕೊಟ್ಟ ವಿಷಯಗಳನ್ನು ಕುರಿತು ವಿಕಲ್ಪಿಸುವುದೇ ಅಲ್ಲದೆ ತಾನೇ ಎಷ್ಟೋ ದೂರದಲ್ಲಿರುವ ಅಥವಾ ಎಷ್ಟೋ ಕಾಲವ್ಯವಹಿತವಾದ ವಸ್ತುಗಳನ್ನು ಕುರಿತು ವಿಚಾರ ಮಾಡಬಲ್ಲದ್ದಾಗಿರುತ್ತದೆ. ಅಂತಃಕರಣವು ಏನನ್ನಾದರೂ ಸಂಕಲ್ಪಿಸುವುದು ಅಥವಾ ಇಂತಿಂಥದ್ದೆಂದು ವಿಕಲ್ಪಿಸುವುದು ಎಂಬ ಕಾರಣದಿಂದ ಮನಸ್ಸು ಇಂಥದ್ದೇ ಅಥವಾ ಇಂಥದ್ದನ್ನು ಮಾಡುವೆನು ಎಂದು ನಿಶ್ಚಯಿಸುವುದರಿಂದ ಬುದ್ಧಿ ಸಾಮಾನ್ಯವಾಗಿ ಅನುಸಂಧಾನ ಮಾಡುವುದರಿಂದ ಚಿತ್ತ ಅಭಿಮಾನವುಳ್ಳದ್ದಾಗುವುದರಿಂದ ಅಹಂಕಾರ ಎಂದು 4 ವಿಶೇಷ ನಾಮಗಳುಳ್ಳದ್ದಾಗಿ ವ್ಯವಹೃತವಾಗುತ್ತದೆ. ಅಂತೂ ಬಹಿರಿಂದ್ರಿಯಗಳಿಗೆ ಒತ್ತಾಸೆ ಮಾಡುವುದು ಅಥವಾ ಇಂದ್ರಿಯಗಳು ಒಪ್ಪಿದ್ದನ್ನು ವಿಕಲ್ಪಿಸಿ ನಿಶ್ಚಯಿಸುವುದು ಮುಂತಾದ ಕಾರ್ಯವನ್ನು ಒಳಗಿದ್ದುಕೊಂಡೇ ಮಾಡುವುದರಿಂದಲೂ ತನ್ನೊಳಗೇ ಆಗುವ ಸುಖ ದುಃಖಗಳನ್ನು ಅನುಭವಿಸುವ ಸಾಧನವಾಗಿರುವುದರಿಂದಲೂ ಇದು ಅಂತಃಕರಣ ಎನ್ನಿಸುತ್ತದೆ. ಈ ರೀತಿಯಲ್ಲಿ ಇಂದ್ರಿಯಗಳಿಗಿಂತಲೂ ನಮ್ಮೊಳಗೇ ಇದ್ದುಕೊಂಡು ಅರಿವಿಗೆ ಸಾಧನವಾಗಿರುವುದರಿಂದ ಇದರ ವಿಚಾರಕ್ಕೆ ಮೊದಲು ಮಾಡಿದರೆ ಅಧ್ಯಾತ್ಮ ವಿದ್ಯೆಯ ಭವನದ ಹೊಸ್ತಿಲನ್ನು ಸೇರಿದಂತೆ ಆಯಿತು. ನಮ್ಮ ಮನಸ್ಸನ್ನೇ ವಿಚಾರ ಮಾಡುವುದು ಅಧ್ಯಾತ್ಮ ವಿದ್ಯೆಗೆ ಮೊದಲನೆಯ ಮೆಟ್ಟಲು.
ಆದ್ದರಿಂದ ತನ್ನ ಮನಸ್ಸನ್ನು ತಾನು ಪರೀಕ್ಷೆ ಮಾಡಿ ನೋಡಿಕೊಳ್ಳುವ ಅಭ್ಯಾಸವನ್ನು ಮಾಡುವವರು ಅಧ್ಯಾತ್ಮ ವಿದ್ಯೆಗೆ ಅಧಿಕಾರಿಗಳಾಗುವರು. ಅಂತಃಕರಣವು ಯಾವಾಗಲೂ ತಾನು ಇದ್ದಂತೆಯೇ ಇರುವುದಿಲ್ಲ, ಅದರಲ್ಲಿ ಎಷ್ಟೋ ಅಲೆಗಳು ಎದ್ದುಕೊಳ್ಳುತ್ತಿರುವವು. ಇವುಗಳನ್ನು ಮನಸ್ಸಿನ ಪ್ರಚಾರಗಳೆಂದೂ ವೃತ್ತಿಗಳೆಂದೂ ಕರೆಯುತ್ತಾರೆ. ಶ್ರುತಿಯಲ್ಲಿ ಕೆಲವು ಇಂಥ ವೃತ್ತಿಗಳನ್ನು ಉಪಲಕ್ಷಣವಾಗಿ ಹೇಳಿರುತ್ತದೆ. ಕಾಮ ಸಂಕಲ್ಪೋ ವಿಚಿಕಿತ್ಸಾ ಶ್ರದ್ಧಾ ಶ್ರದ್ಧಾ ಧೃತಿರ್ ಧೃತಿ ಧೀರ್ ಭೀರ್ ಇತ್ಯೇತತ್ ಸರ್ವಂ ಮನ ಏವ ತಸ್ಮಾದಪಿ ಪೃಷ್ಟತ ಉಪಸ್ಪೃಷ್ಟೋ ಮನಸ ವಿಜಾನಾತಿ. ಕಾಮ ವಿಷಯವನ್ನು ಸಂಕಲ್ಪಿಸುವುದು, ಸಂಶಯ ಕರ್ಮಾದಿ ದೇವತಾದಿಗಳಲ್ಲಿ ಶ್ರದ್ಧೆ ಅಶ್ರದ್ಧೆ ನಾಸ್ತಿಕ್ಯ ಬುದ್ಧಿ ಧೃತಿ ದೇಹಾದಿಗಳನ್ನು ಕುಸಿಯದಂತೆ ಹಿಡಿದೆತ್ತುವ ಶಕ್ತಿ ಅಧೃತಿ ನಾಚಿಕೆ ಅರಿವು ಅಂಜಿಕೆ ಇವೇ ಮುಂತಾದವುಗಳೆಲ್ಲವೂ ಮನಸ್ಸೇ. ಹಿಂದುಗಡೆಯಲ್ಲಿ ಯಾರಾದರೂ ಮುಟ್ಟಿದರೂ ಕೈಯಿಂದ ಅಥವಾ ಕಾಲಿನಿಂದ ಮುಟ್ಟಿದನು ಎಂದು ಅರಿತುಕೊಳ್ಳುತ್ತಾರಷ್ಟೇ, ಅದೂ ಆ ಮನಸ್ಸಿನ ಬಲದಿಂದಲೇ. ಹೀಗೆ ಮನಸ್ಸು ಬಗೆ ಬಗೆಯ ವೃತ್ತಿಗಳನ್ನು ಪಡೆಯುತ್ತಿರುವುದು ನಮಗೆ ಅನುಭವಕ್ಕೆ ಬರುತ್ತಿರುವುದರಿಂದಲೇ ನಾವು ಅದು ನಮ್ಮೊಳಗೆ ಇದೆ ಎಂದು ಅರಿತುಕೊಳ್ಳುವುದಕ್ಕೆ ಆಗುತ್ತಿದೆ. ಇಂದ್ರಿಯಗಳು ದ್ವಾರಪಾಲಕರಂತೆ ಇರುತ್ತವೆ, ಏಕೆಂದರೆ ಅವುಗಳು ತೋರಿಸುವ ವಿಷಯಗಳಲ್ಲಿಯೇ ನಾವು ನೆಟ್ಟ ಮನಸ್ಸುಳ್ಳವರಾಗಿರುವವರೆಗೂ ನಮಗೆ ಒಳಕ್ಕೆ ಪ್ರವೇಶವಿರದಂತೆ ಅವು ನಮ್ಮನ್ನು ತಡೆಗಟ್ಟುತ್ತಿರುವವು. ಮನಸ್ಸು ಒಳಗಿರುವುದಾದರೂ ಅದಕ್ಕೆ ಸಾಮಾನ್ಯವಾಗಿ ಹೊರಗಿನ ವಿಷಯಗಳಿಂದಲೇ ಅರಿವು ಆಗುತ್ತಿರುತ್ತದೆ. ಆದ್ದರಿಂದಲೇ ಸುಖ ದುಃಖಗಳು ಆಗುತ್ತಿರುವುದರಿಂದ ಇಲ್ಲಿಯವರೆಗೂ ನಮ್ಮ ಮನಸ್ಸು ಕೂಡ ಒಳಗಿನ ಕರಣ ಎಂಬ ಹೆಸರಿಗೆ ಅನ್ವರ್ಥವಾಗಿ ತಕ್ಕದ್ದಾಗಿರುವುದಿಲ್ಲ. ಹೊರಗಿನ ಅರಿವುಗಳಿಂದಲೇ ಮನಸ್ಸು ಚಂಚಲವಾಗಿರುತ್ತದೆ. ಅದರಲ್ಲಿ ಒಂದಾಗುತ್ತಲೊಂದು ವೃತ್ತಿಯು ಎದ್ದುಕೊಳ್ಳುತ್ತಲೇ ಇರುತ್ತದೆ. ನಮಗೆ ಗಾಢನಿದ್ರೆ ಬರುವವರೆಗೂ ಮನಸ್ಸು ಹೀಗೆ ವೃತ್ತಿಗಳಿಂದ ಹೊಯ್ದಾಡುತ್ತಲೇ ಇರುತ್ತದೆ. ವೃತ್ತಿ ರೂಪವಾದ ಅರಿವುಗಳು ನಮ್ಮನ್ನು ಕಾಡುತ್ತಿರುವವರೆಗೆ ನಮಗೆ ತನಿ ನಿದ್ರೆಯು ಬರುವ ಸಂಭವವೇ ಇರುವುದಿಲ್ಲ. ಹೊರಗಿನ ಅರಿವಿನ ಹಂಗಿಲ್ಲದೆಯೇ ಒಳಗಿನ ಆತ್ಮನನ್ನು ಅರಿಯುವುದಕ್ಕೆ ಅದು ಸಿದ್ಧವಾದರೆ ಅದಕ್ಕೆ ಅಂತಃಕರಣವೆಂಬ ಹೆಸರು ಸಾರ್ಥಕವಾಗುತ್ತದೆ. ಆಗಲೇ ಅದು ಅಧ್ಯಾತ್ಮ ವಿದ್ಯೆಗೆ ಸಜ್ಜಾಗುತ್ತದೆ. ಇದು ಹೇಗೆಂಬುದನ್ನು ಇನ್ನು ವಿಚಾರ ಮಾಡಬೇಕಾಗಿದೆ. ಅದ್ಭುತವಾಗಿ ತುಂಬಾ ಚೆನ್ನಾಗಿ ಓದಿದ್ರೆ ಬಹಳ ಚೆನ್ನಾಗಿತ್ತು ನಾರಾಯಣ. ಇವ್ರು ಹೊಕ್ಕೊಂಡಿದ್ರು ಬಂದ್ ಯಾರು ನೋಡ್ರೆ ಈ ಕಾಣಿಗೆ ವಾಸನ.